ಹಾಯ್ ವಯಸ್ ವೆಲ್ಕಮ್ ಟು ಬ್ಲ್ಯಾಕ್ ಟಿಕೆಟ್ ನಾನು ನಿಮ್ಮ ನವೀನ್ ಇವತ್ತು ಒಂದು ಮೊಟ್ಟೆಯ ಕತೆ ಓಕೆನಾ ಎರಡು ಸಾವಿರ ಹದಿನೇಳರಲ್ಲಿ ನಮ್ಮ ಕನ್ನಡದಲ್ಲಿ ರಿಲೀಸ್ ಆದ ಮೂವಿ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ನೋಡೋಣ ಈ ಟೈಮು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಯಾಕಂದರೆ ಒಂದು ಮೊಟ್ಟೆಯ ಕತೆ ಬಗ್ಗೆ ಫಿಲಮ್ ಆ ಫಿಲಮ್ ನೋಡಾದ ಮೇಲೆ ಈ ಥರ ಟ್ರೈ ಮಾಡಬೇಕು ಅನ್ನಿಸ್ತು ಅದಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಆ ಫೀಲ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದ್ದೀನಿ ನಿಮಗೇನಾದ್ ಇಷ್ಟ ಆದರೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಫಸ್ಟ್ ಈ ಮೂವಿ ಇದು ಒನ್ಲೇರ್ ಏನಂತ ನೋಡ್ಬಿಡೋಣ ಈ ಮೂವಿ ಹೀರೋ ಈ ಮೂವಿಯಲ್ಲಿ ಬರುವಂಥ ಹೀರೋಗೆ ಕೂದಲಿರಲ್ಲ ಅಂದರೆ ಈ ಸ ಲೋಕಲ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಅವರು ಒಂಥರ ಬಾಂಡ್ಲಿ ಅವರಿಗೆ ಕೂದಲಿರಲ್ಲ ಅವ್ರಿಗೆ ಬಂದು ಮದುವೆ ಮಾಡಬೇಕು ಅಂತ ಅವ್ರ ಮನೆಯಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಸರಿ ಇವ್ರದ್ದು ಜ್ಯೋತಿಷ ನೋಡ್ಬಿಡೋಣ ಅಂತ ಹೋಗಿ ನೋಡಿದ್ರೆ ಜೋ ಅವರು ಸ್ವಾಮೀಜಿ ಹೇಳ್ತಾರೆ ನೋಡಿರಿ ಇವ್ರಿಗೆ ಇಪ್ಪತ್ತೆಂಟು ವಯಸ್ಸಾಗಿದೆ ಇಪ್ಪತ್ತೊಂಬತ್ತು ವಯಸ್ಸೋ ಆಗಿಲ್ಲ ಅಂದರೆ ಅವ್ರಿಗೆ ಮದುವೆನೇ ಆಗಲ್ಲ ಲೈಫ್ ಪೂರ್ತಿ ಒಂಟಿಯಾಗೇ ಇರಬೇಕು ಅಂತ ಹೇಳ್ಬಿಡ್ತಾರೆ ಇದನ್ನ ಕೇಳಿಸ್ಕೊಂಡಿದ ಅವರು ನಮ್ಮ ಹೀರೋ ಅವರು ಫ್ಯಾಮಿಲಿಯವರು ಹೆಂಗಾದ್ ಮದುವೆ ಮಾಡಬೇಕು ಅಂತ ನಮ್ಮ ಹೀರೋಗೆ ಪ್ರೆಷರ್ ಆಗ್ತಾನೆ ಇರ್ತಾರೆ ಅವ್ರಿಗೆ ಮದುವೆ ಆಯ್ತಾ ಇಲ್ವಾ ಅನ್ನೋದೇ ಇಡೀ ಸಿನಿಮಾ ರೀ ಮೂವಿದು ಒನ್ ಲೈನರು ನೆಕ್ಸ್ಟ್ ಮೂವಿ ಡೀಟೇಲ್ ಏನಂತ ನೋಡ್ಬಿಡೋಣ ನಮ್ಮ ಹೀರೋ ಐ ತಿಂಕ್ ನಮ್ಮ ಹೀರೋನೇ ಡೈರೆಕ್ಟರ್ ಇರಬೇಕು ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಏನಕ್ಕೆ ಅಂದರೆ ಬೇರೆಯವ್ರು ಕೊಟ್ಟರೆ ಆ ಫೀಲು ಆ ಆ್ಯಕ್ಟಿಂಗ್ ಎಲ್ಲ ಕೊಡೋಕೆ ಆಗಲ್ಲ ಅಂತ ಅವರೇ ಅವ್ರ ಮನಸಲ್ಲಿರೋದನ್ನ ಹೊರಗಾಕ್ಬೇಕು ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಬಂದು ಒಂದು ಟೀಚರು ಅವರು ಸ್ಕೂಲಲ್ಲಿ ನಡೆಯುವಂಥ ಘಟನೆಗಳಾಗಲಿ ಸ್ಕೂಲಲ್ಲಿ ಪ ನಮ್ಮ ಕೋವರ್ಕರ್ಸ್ ಅಂದರೆ ಅವ್ರ ಜೊತೆ ಇರುವಂಥ ಟೀಚರ್ಸ್ ಮೇಲೆ ಬರುವಂಥ ಒಂದು ಸ್ಮಾಲ್ ಪ್ರೀತಿ ಆಗಲಿ ಅದನ್ನ ಅವ್ರಿಗೆ ಹತ್ರ ಹೇಳೋಣ ಹೇಳೋಣ ಅಂತ ಹೋಗೋ ಟೈಮಲ್ಲಿ ಅವ್ರು ಬರುವಂಥ ಮುಷ್ಕರ ಆಗಲಿ ಅದೆಲ್ಲ ಒಂಥರ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು ಇದರಲ್ಲಿ ಅಲ್ಲಲ್ಲಿ ಸ್ಮಾಲಾಗಿ ಅಂದ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕಾಮಿಡಿ ಸ್ವಲ್ಪ ವರ್ಕೌಟ್ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಏನಂದ್ರೆ ನಮ್ಮ ಹೀರೋ ಬಂದ್ಬಿಟ್ಟು ಒಂದು ಒಳ್ಳೆ ಸುಂದರವಾಗಿರುವಂಥ ಹುಡುಗಿನ ಮದುವೆ ಆಗಿಬಿಟ್ರೆ ನನಗಿರುವಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಕ್ಲೈಮ್ಯಾಕ್ಸ್ ತುಂಬ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿ ಸೀನ್ ಅಂದರೆ ನಮ್ಮ ಹೀರೋ ಪ ನಮ್ಮ ಹೀರೋ ಜೊತೆ ಇರುವಂಥ ಟೀಚರ್ಸ್ ಜೊತೆ ಮಾತಾಡುವಾಗ ಅವರು ಹೇಳುವಂಥ ಒಂದು ಒಪಿನಿಯನ್ ಅಂದರೆ ನನಗೆ ಚೆನ್ನಾಗಿರುವಂಥ ಹುಡುಗ ಸಿಕ್ಕರೆ ಸಾಕು ನಾನು ಮದುವೆ ಆಗ್ಬಿಡ್ತೀನಿ ಅಂತ ಬಟ್ ಅವರು ಸೂಪರಾಗಿ ಅಂದರೆ ಅಂದರೆ ಲೈಕ್ ಮನ್ಸ್ ರೀತಿ ಮನ್ಸ್ ವೈಸು ಒಳ್ಳೆ ಕ್ಯಾರೆಕ್ಟರ್ಸ್ ಇದ್ದರೆ ನಮ್ಮ ಮದುವೆ ಆಗ್ತೀನಿ ಅಂತ ಹೇಳುವಂಥ ಲೇಡಿ ಟೀಚರ್ ಆಗಲಿ ಬಟ್ ಅದೇ ಟೈಮಲ್ಲಿ ಒಂದು ಇಂಗ್ಲೀಷ್ ಟೀಚರ್ ಬಂದು ಅವ್ರು ತುಂಬ ನೋಡೋಕೆ ಚೆನ್ನಾಗಿರೋದ್ರಿಂದ ಅವರು ಅವ್ರ ಮೇಲೆ ಪ್ರೀತಿ ಪ್ರೀತಿಗೊಳ್ಳೋದು ಅಂದರೆ ಅವ್ರು ಹೇಳಿದ ಮಾಡೋದು ಒಂಥರ ಆಗಿದ್ದು ಅದು ರಿಯಲಿ ರಿಯಲಾಗಿ ನಾವು ಏನನ್ನೋ ಎಷ್ಟೋ ಜನ ನೋಡ್ತೀವಲ್ಲ ವರ್ಲ್ಡಲ್ಲಿ ಯಾವ ಥರ ರಿಯಲಿಸ್ಟಿಕ್ ಆಗಿರುತ್ತೆ ಅದೇ ಥರ ಈ ಸಿನಿಮಾ ತೆಗೆದಿದ್ದಾರೆ ಸ್ಟಾರ್ಟಿಂಗಿಂದ ತನಕ ಸಿನಿಮಾ ತುಂಬ ಸ್ಲೋವಾಗಿ ಹೋಗುತ್ತೆ ಇದರಲ್ಲಿ ನೆಕ್ಸ್ಟು ಕ್ಯಾಮ್ರಾ ವರ್ಕು ಕ್ಯಾಮ್ರಾ ವರ್ಕ್ ಏನಂದರೆ ನೀವು ಒಂದು ಕಡೆ ಕೂತಿದ್ದೀರಾ ನಿಮ್ಮ ಮುಂದೆ ಏನೋ ನಡೀತಾ ಇದೆ ಅನ್ಕೊಳ್ಳಿ ಹೆಂಗ್ ಹೆಂಗಿರುತ್ತೆ ಒಂದು ನಿಜವಾದ ಘಟನೆ ನಿಮ್ಮ ಮುಂದೆ ನಡೆದ್ರೆ ಹೆಂಗಿರುತ್ತೆ ಅದೇ ಥರ ಕ್ಯಾಮ್ರಾ ವರ್ಕ್ ಇದೆ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟು ಮ್ಯೂಸಿಕ್ ಎಲ್ಲಿ ಎಷ್ಟು ಮ್ಯೂಸಿಕ್ ಕೊಡಬೇಕು ಅಲ್ಲಿ ಅಷ್ಟೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಬಂದಿದೆ ಸಾಂಗ್ಸ್ ಸೂಪರ್ ಆಗಿದೆ ನೆಕ್ಸ್ಟು ಸಿನಿಮಾಟೋಗ್ರಫಿ ನೆಕ್ಸ್ಟ್ ಏನು ನಡೆಯುತ್ತೆ ಅನ್ನೋದನ್ನ ಬಿಟ್ಕೊಡೋಲ್ಲ ನೀವು ಕೂತ್ಕೊಂಡು ಸಿನಿಮಾನ ನೋಡಬೇಕು ಎಂಡ್ ತನಕ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಈ ಸಿನಿಮಾದಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಮೇಯ್ನ್ ಸ್ಟ್ರೆಂತ್ ಅಂದರೆ ಏನಂದರೆ ಕ್ಯಾರೆಕ್ಟರ್ ಸೆಲೆಕ್ಷನ್ಸ್ ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟರ್ ಕೊಡಬೇಕು ಅನ್ನೋದ್ರಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಯಾವುದೇ ಒಂದು ಕ್ಯಾರೆಕ್ಟರ್ನ ವೇಸ್ಟ್ ಮಾಡಿಲ್ಲ ಯಾರಿಗೂ ಯಾರಿಗೂ ಅತಿಯಾಗಿ ಆ್ಯಕ್ಟಿಂಗ್ ಕೊಟ್ಟಿಲ್ಲ ಯಾರಿಗೂ ಆಗಿ ಆ್ಯಕ್ಟಿಂಗ್ ಕೊಟ್ಟಿಲ್ಲ ಎಲ್ಲರೂ ಅವ್ರವ್ರು ಕೊಟ್ಟಿದ್ದ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ ಯಾರು ಓವರ್ ಆ್ಯಕ್ಟಿಂಗ್ ಇಲ್ಲ ಯಾರು ಲೆಸರ್ ಆ್ಯಕ್ಟಿಂಗ್ ಇಲ್ಲ ಎಲ್ಲರೂ ಈಕ್ವಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಂದು ಲೋ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಮೂವಿ ಅಂದರೆ ಇದೆ ಒಂದು ಮೊಟ್ಟೆಯ ಕತೆ ಇದು ಒಂದು ಫ್ಯಾಮಿಲಿ ವಾಚಬಲ್ ಮೂವಿ ಅಂತಲೇ ಹೇಳ್ತೀನಿ ಯಾರ್ಯಾರು ಇಲ್ಲಿ ತನಕ ಈ ಸಿನಿಮಾನ ನೋಡಿಲ್ಲ ಯಾಕಂದರೆ ಇದು ಎರಡು ಸಾವಿರ ಹದಿನೇಳರಲ್ಲೇ ರಿಲೀಸ್ ಆಯಿತು ಯಾರೇ ಸಿನಿಮಾನ ನೋಡಿಲ್ವೋ ದಯವಿಟ್ಟು ನೋಡಿ ಇದು ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಆಗಿದೆ ಯೂಟ್ಯೂಬಲ್ಲಿ ಪೇ ಮಾಡಿ ನೀವು ನೋಡ್ಬೋದು ಸಿನಿಮಾ ಅಷ್ಟು ಚೆನ್ನಾಗಿದೆ ನಾನು ರೆಕಮೆಂಡ್ ಮಾಡೋದೇನೆಂದರೆ ಯಾರ್ಯಾರು ಈ ಥರ ಪ್ರಾಬ್ಲಮ್ ಅಂದರೆ ಬಾಂಡ್ಲಿ ಪ್ರಾಬ್ಲಮ್ ಇದೆಯೋ ಅವರೆಲ್ಲ ದಯವಿಟ್ಟು ಕುತ್ಕೊಂಡು ನೋಡಬೇಕು ನಿಮಗೆ ಒಂದು ಒಳ್ಳೆ ಸುಂದರವಾಗಿರುವಂಥ ಹುಡುಗಿ ಸಿಗ್ಬಿಟ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಮಾತ್ರ ಬಿಟ್ಬಿಡಿ ಒಂದು ಒಳ್ಳೆ ಮನಸ್ಸಿದ್ರೆ ನಿಮಗೆ ಹಾಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾ ನೀವು ನೋಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ರೀ ಈ ಮೂವಿದು ಒಂದು ಸ್ಮಾಲ್ ರಿವ್ಯೂ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಅಂದರೆ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಿಮ್ಮ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಓಕೆನಾ ಈ ನೆಕ್ಸ್ಟು ಬೇರೆ ಯಾವುದಾದ್ರು ಒಂದು ಒಳ್ಳೆಯ ಸಿನಿಮಾ ಜೊತೆ ನಾನು ತಿರ್ಗಿ ನಿಮ್ಮನ್ನೆಲ್ಲ ಬಂದು ಭೇಟಿ ಆಗ್ತೀನಿ ಅಲ್ಲಿ ತನಕ ಒಂದು ಮೊಟ್ಟೆಯ ಕತೆ ಫೀಲ್ನ ಇಟ್ಕೊಂಡೇ ಇರಿ ಓಕೆ ಬಾಯ್